ಕೊರೋನಾ ಹಿನ್ನೆಲೆ ಲಾಕ್ಡೌನ್ನಿಂದ ತೊಂದರೆಗೊಳಗಾದ 5 ಬಡ ಕುಟುಂಬಗಳಿಗೆ ಇಂದಿಗೂ ಕೂಡ ಸಮರ್ಪಣಾ ಸೇವಾ ಟ್ರಸ್ಟ್ ನೆರವಿನ ಸಹಾಯಹಸ್ತವನ್ನು ಚಾಚಿದೆ. ಕೊರೋನಾ ಹಿನ್ನೆಲೆ ಸರ್ಕಾರ ಲಾಕ್ಡೌನ್ ಜಾರಿ ಮಾಡಿರುವ ನಿಟ್ಟಿನಲ್ಲಿ ಸಮರ್ಪಣಾ ಸೇವಾ ಟ್ರಸ್ಟ್ ನಿರಂತರವಾಗಿ ನೆರವಾಗುತ್ತಾ ಬಂದಿದೆ. ಆದರೆ ಈಗ ಸರ್ಕಾರ ಲಾಕ್ಡೌನ್ ಸಡಿಲ ಮಾಡಿದ್ದು ಜನರು ಹೊಸ ಜೀವನವನ್ನು ಪ್ರಾರಂಭಿಸಲು ಮುಂದಾಗಿದ್ದಾರೆ. ಆದರೂ ಕೂಡ ಹಲವಾರು ಜನರು ಇನ್ನೂ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅದರಿಂದ ಸಮರ್ಪಣಾ ಸೇವಾ ಟ್ರಸ್ಟ್ ಈಗಲೂ ಕೂಡ ತನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಬರುತ್ತಿರುವುದು ಮಾನವೀಯತೆಗೆ ಬೆಲೆ ತಂದಿದೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಸಮರ್ಪಣಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಲಯನ್ ಕುಮಾರ್ ರವರು, ನಮ್ಮ ಸೇವೆ ನಿರಂತರವಾದದ್ದು, ಎಲ್ಲಿ ಕಷ್ಟ ಅಂತ ಜನರು ನಮಗೆ ಕರೆ ಮಾಡಿ ಸಹಾಯ ಕೇಳುತ್ತಾರೋ ಅಲ್ಲಿ ಹೋಗಿ ಸಹಾಯ ಮಾಡುತ್ತಾ ಬಂದಿದ್ದೇನೆ. ಆದರೆ ಈಗ ಲಾಕ್ಡೌನ್ ಮುಗಿದಿರಬಹುದು, ಆದರೆ ಜನರ ಸಮಸ್ಯೆ ಇನ್ನೂ ಮುಗಿದಿಲ್ಲ. ಆದ್ದರಿಂದ ಇನ್ನೂ ಕೂಡ 5 ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ನೀಡಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಸಮಾಜ ಸೇವಕರಾದ ಭಾಗ್ಯಲಕ್ಷ್ಮಿ, ಆಟೋ ಡ್ರೈವರ್ ಮಹಾದೇವಸ್ವಾಮಿ ಸೇರಿದಂತೆ ಹಲವಾರು ನಿವಾಸಿಗಳು ಕೂಡ ಭಾಗಿಯಾಗಿದ್ದರು. ನಾಡಿನ ಜನತೆಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ಮಾತಾಡೋದು. ಇವತ್ತು ಭಾಗ್ಯಲಕ್ಷ್ಮಿಯವರು ಹಾಗೂ ಆಟೋ ಚಾಲಕರಾದಂಥ ಮಾದೇಸ್ವಾಮಿಯವರು ನಮ್ಮ ಕರೆ ಮಾಡಿದ್ರು. ಸಾಕಷ್ಟು ಒಂದು ವಾರದಿಂದ ಕರೆ ಮಾಡ್ತಾಯಿದ್ರು. ನಾವು ಈಗ ಲಾಕ್ಡೌನ್ ಆಲ್ರೆಡಿ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಆಲ್ರೆಡಿ ಇನ್ನು 3ನೇ ಹಂತ, ಬೇರೆ 3ನೇ ಅಲ್ಲೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಷ್ಟು ಕಳೆದ ವರ್ಷ ಲಾಕ್ಡೌನ್ ಆರಂಭದಿಂದಲೇ ಇಲ್ಲಿವರೆಗೂ ಸತತವಾಗಿ ನಮ್ಮ ಸೇವೆ ನಿರಂತರವಾಗಿ ನಮ್ಮ ಟ್ರಸ್ಟ್ ಮುಖಾಂತರ ಮಾಡ್ಕೊಬಂದಿದ್ದೀವಿ. ಇವರು ಮೊನ್ನೆ ಕರೆ ಮಾಡಿದ್ರು, ನಮ್ಮ ಕೈಲಿ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳೋದು. ಆದರೆ ಇವತ್ತು ಬಂದು ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ಭಾಳ ಗಂಭೀರವಾಗಿದೆ. ಈ ಮಿಡಲ್ ಕ್ಲಾಸ್ ಆಗ್ಬೋದು, ತುಂಬ ನಿರ್ಗತಿಕರಾಗ್ಬೋದು, ಶೆಡ್ಡಲ್ಲಿರೋರಿಗಾಗ್ಬೋದು, ಭಾಳ ಕಷ್ಟದಲ್ಲಿದ್ದಾರೆ. ಇದನ್ನು ಮಾಧ್ಯಮದವರು ಮುಖಾಂತರವಾಗಿ ನಾವು ತಿಳಿಸೋದು ಎಲ್ರಿಗೂ ಅಷ್ಟೇ, ಅವ್ರ ಕಷ್ಟಗಳನ್ನು ನೋಡ್ಕೊಂಡು ಕೊಡಿ, ಅವಶ್ಯಕತೆ ಇರೋರಿಗೆ ನೀವು ಹೆಲ್ಪ್ ಮಾಡಿ. ತುಂಬ ಬಡತನದಲ್ಲಿದ್ದರು, ಇವತ್ತು ಬಂದು ರೇಷನ್ ಕಿಟ್ ಕೊಟ್ಟಿದ್ದೀವಿ. ಅವರು ಭಾಳ ಧನ್ಯವಾದ ಸಲ್ಲಿಸಿದ್ರು. ಅದು ಏನೇ ಇದ್ದರೂ ನಮ್ಮ ನಾಡಿನ ಕನ್ನಡ ಜನತೆ ಎಲ್ರಿಗೂ ನಾವು ಸಂತೋಷ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇದಕ್ಕೆ ಸಹಾಯ ಮಾಡಿದಂಥ ಸಾಕಷ್ಟು ಜನ ಇದ್ದಾರೆ, ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ನಾನು ಸುಮಾರು 6-7 ವರ್ಷದಿಂದ ಆಟೋ ಬರ್ತಾ ಇದ್ದೀನಿ. ಈ ಕೋವಿಡ್ ಬಂದ್ಬಿಟ್ಟು ಇವಾಗ ಕೂಲಿ ತುಂಬ ಕಷ್ಟಕರವಾಗಿದೆ, ಜೀವನ ಮಾಡೋದು ಕಷ್ಟ ಆಗಿದೆ. ಮನೆ ಸಾಕ್ಸೋದು, ಮಕ್ಕಳು ಮರಿ ಸಾಕೋದು, ಆರೋಗ್ಯದ ಸಮಸ್ಯೆ ಆಗಿರಲಿ, ಏನೇ ಒಂದು ಇದರಲ್ಲಿ ತುಂಬ ಕಷ್ಟ ಇದೆ. ಇವತ್ತು ನಾವು ನಿಮಗೆ ಸಿಕ್ಕಿದ್ದು ತುಂಬ ಧನ್ಯವಾದಗಳು. ಹೆಂಡತಿ ಮಕ್ಕಳು ಎಲ್ಲ ನೋಡಬೇಕು. ಹಂಗಾಗಿ ಎಲ್ಲ ಭರವಸೆ ಕೊಡ್ತಾರೆ ಸರ್, ಯಾರು ಮುಂದಾಗ ನಿಂತ್ಕೊಂಡು ಈ ರೀತಿ ಬಂದು ಯಾರು ಕೊಟ್ಟಿಲ್ಲ, ಈ ತರ ಮುಂದೂ ಮಾಡಿಲ್ಲ, ಎಲ್ಲ ಮುಂದಾಗ ನಿಂತ್ಕೋತೀವಿ, ಮಾಡ್ತೀವಿ ಮಾಡ್ತೀವಿ ಅಂತ ಕಾರ್ಪೊರೇಟರ್ಗಳಿಗೆ ಅದೇನೋ ಸಾಂಕ್ಷನ್ ಆಗಿದೆ ಅಂದ್ರೆ ಯಾರು ಪ್ರತಿಯೊಬ್ಬರು ಯಾರು ನಮ್ಮ ಗಮನ ಹರಿಸಿಲ್ಲ. ಈಗ ಈ ಮಾಧ್ಯಮದವ್ರ ಮೂಲಕ ನಮಗೆ ನಿಮ್ಗೆ ಕಿಕ್ ಸಿಕ್ಕಿದೆ. ಇದು ಬಿಟ್ಟರೆ ಬೇರೆ ಯಾವುದೇ ಯಡಿಯೂರಪ್ಪನವ್ರು 3,000 ಅಕೌಂಟ್ ಆಗಿದ್ರು ಅದೂ ಬಂದಿಲ್ಲ ನಮಗೆ. ಹಂಗಾಗಿ ತುಂಬ ಕಷ್ಟ ಆಯಿತು. ಈ ಕೋಟಿಗೆ ತುಂಬ ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದೀನಿ. ಮಾಧ್ಯಮ ಹೆಸರು ಭಾಗ್ಯಲಕ್ಷ್ಮಿ ಅಂತೇಳಿ, ನಾನು ಸಮಾಜ ಸೇವಿಕಿ. ಬಟ್ ಸಮಾಜದಲ್ಲಿ ತುಂಬಾ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಆಗಿದೆ. ಬಟ್ ನಮಗೆ ಲಯನ್ಸ್ ಕುಮಾರ್ ಅವ್ರಿಗೆ ಒಂದು ಫೋನ್ ಮಾಡಿದೆ ನಾನು, ಸರ್ ಹಿಂಗಿದೆ ಪರಿಸ್ಥಿತಿ ನೋಡಿ ಸರ್ ಅಂತ. ಆಯಿತು ನೋಡೋಣ ಬನ್ನಿ ಮೇಡಮ್ ಅಂತ ಅವ್ರೇ ನನ್ನ ಕೈಲಾಗಿದ್ದದ್ದು. ಅವರು ಹೆಲ್ಪ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ, ಹೆಲ್ಪ್ ಮಾಡ್ತಾನೆ ಇದ್ದಾರೆ. ಬಟ್ ಬನ್ನಿ ಮೇಡಮ್, ಇದು ಹಿನ್ನೆಲೆಯಾಗಿ ನಮ್ಮದು ಈ ಥರ ಇಲ್ಲಿದೆ ಮನೆ ನೋಡಿ, ನೀವು ನೋಡ್ಬಿಟ್ಟೆ ಆರ್ಥಿಕ ಪರಿಸ್ಥಿತಿ ಅಂತ ಏನು ನೋಡ್ಬಿಟ್ಟೆ ನೀವು ವಿಶ್ ಮಾಡಿ ಅಂತಲೇ ನಾನು ಅವ್ರಿಗೆ ಹೇಳಿದ್ದು. ಎಲ್ಲ ರಾಜಕೀಯದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸಿ ನಾನು ಒಂದೇ ಮಾತು ಹೇಳ್ತೀನಿ, ನೋಡಿ ವಾಸ್ತವ ನೋಡಿ ಒಳಗಡೆ ನೀವು ದಯವಿಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳೋದು ಇದೊಂದೇ. ಅವ್ರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಬ್ಲೇಮ್ ಮಾಡ್ತಾ ಇಲ್ಲ ನಾನು. ನಾನು ಏನಂದರೆ ನೋಡಿ ವಾಸ್ತವ ನೋಡಿ ನೀವು ಅವ್ರಿಗೆ ಮುಂದೆ ನಿಂತು ಏನು ಬೇಕೋ ಅದನ್ನು ನಿಮ್ಮ ಕೈಯಲ್ಲಾಗಿದ್ದ ಸಹಾಯನ ನೀವು ಮಾಡಿ, ನೀವೇನು ಪೂರ್ತಿ ಮಾಡಿ ನಿಮ್ಮದೆಲ್ಲ ಇದು ಮಾಡಿಕೊಡಿ ಅಂತ ನಾವು ಹೇಳ್ತಾ ಇಲ್ಲ. ನಿಮ್ದಲ್ಲ ಒಂಚೂರು ನೀವು ಹತ್ತು ಒಂದು ತುತ್ತಿ ಹತ್ತು ತುತ್ತಿನ ಒಂದು ತುತ್ತು ಅವ್ರಿಗೆ ನೀಡಿ, ಅದನ್ನು ನಾನು ಬೇಡ್ಕೊಳ್ತೀನಿ ಅಷ್ಟೇ.